ನಮಸ್ಕಾರ. ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಾವ ಸರ್ ಇದು ಮುಳ್ಳುತ್ತಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಶುಂಠಿ ಕಾರ್ಯಕ್ರಮಗಳನ್ನ ನೀವು ನೋಡಿದ್ರ, ಲಾಸ್ಟ್ ವರ್ಷ ಶುಂಠಿ ಮಾಡ್ತಾ ಇದ್ರೆ, ಇನ್ನೊಂದು ಸತತವಾಗಿ ಶುಂಠಿ ಬೆಳೆಗಾರರು ಸಾಕಷ್ಟು ಜನ ಇದ್ದೀರಾ, ತುಂಬಾ ಖುಷಿ. ಬಟ್ ಈ ವರ್ಷ ರೇಟು ರಗೋಡಿ ಮಹಿಮಾ ಇದಕ್ಕೆಲ್ಲ ರೇಟ್ ತುಂಬಾ ಕಡಿಮೆ ಇರ್ಬೋದು, ಬಟ್ ಹಿಮಾಚಲ ಮಾಡಿರುವಂತ ರೈತರಿಗೆ ಇವತ್ತು ಇಳುವರಿಯಲ್ಲಿ ನಾವು ಒಂದು 2 ಕೆಜಿ 2.5 ಕೆಜಿ ಆವರೇಜ್ ನೋಡಿದ್ರೆ ಯಾವ್ದು ರೀತಿಯ ಏನು ಲಾಸ್ ಮಾಡಿರೋಂತ ಖರ್ಚಕ್ಕಿಂತ ಏನು ಲಾಸ್ ಆಗದೆ ಲಾಭವನ್ನ ಪಡ್ಕೊಂತಿದ್ರ. ಸೊ ಇಲ್ಲೊಂದು ಹೊಸದಾಗಿ ನಮ್ಮ ಸರ್ ಏನು ರೈತ ಜನ್ಯ ಪೂರ್ವ ನಿಯೋಜಿತ ತಯಾರಿಗಳು ಅಂತ ನಾವೇನ್ ಹೇಳಿದ್ವಿ, 6 ಪೂರ್ವ ನಿಯೋಜಿತ ತಯಾರಿಗಳು. ಸೊ ಅದರಲ್ಲಿ ಮೊದಲನೇ ಪೂರ್ವ ನಿಯೋಜಿತ ತಯಾರಿ ದಿವಳ ಧಾನ್ಯಗಳ ಬಿತ್ತನೆ. ದಿವಳ ಧಾನ್ಯಗಳ ಬಿತ್ತನೆ 1 ಎಕರೆಗೆ ತಲಾ 10 ಕೆಜಿ ಉರುಳಿ, ಅಳಸಂದೆ, ಅವರೆ, ಹೆಸರು, ಉದ್ದು ಈ ತರ 10 ಕೆಜಿ ದಿವಳ ಧಾನ್ಯಗಳನ್ನ ನೀರಲ್ಲಿ ನೆನೆಸಿ ಚೆಲ್ಲೋದಕ್ಕೆ ಹೇಳಿದ್ವಿ. ಸೊ ಅವರು ದಿವಳ ಧಾನ್ಯಗಳ ಜೊತೆಗೆ ಸೆಣಬು ಚೆಲ್ಲಿದ್ದಾರೆ, ಮತ್ತೆ ಎಣ್ಣೆ ಕಾಳುಗಳನ್ನ ಎಲ್ಲ ನೀಟಾಗಿ ಚೆಲ್ಕೊಂಡು ಇವತ್ತು ಏನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಸೊ ಹಸಿರೆಲೆ ಗೊಬ್ಬರಗಳ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ, 1 ಎಕರೆಗೆ 3-3.5 ಟನ್ ಅಷ್ಟು ಹಸಿರೆಲೆ ಗೊಬ್ಬರ ನಮ್ಗೆ ಸಿಗ್ತದೆ. ಸೊ ನಮ್ಮ ಭೂಮಿಯಲ್ಲಿರುವಂತ ಒಂದು ಫಲವತ್ತತೆಯನ್ನ ನಾವು ಗಮನಿಸ್ಕೊಬೋದಾದ್ರೆ ಹಸಿರೆಲೆ ಗೊಬ್ಬರ ಇವಾಗ ನಾವೇನ್ ಚೆಲ್ಲಿದೀವೋ ಇದ್ರ ಯಾವ ತರ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಸಹ ನಾವು ಗಮನಿಸ್ಕೊಂಡು ಭೂಮಿಯ ಸತ್ವನ ನಾವು ಅರ್ಥ ಮಾಡ್ಕೊಬೋದು. ಸೊ ದಿವಳ ಧಾನ್ಯ ಮಾಡೋದ್ರಿಂದ ಅಂದ್ರೆ ಇವಾಗ ವಾತಾವರಣ ಇವಾಗ ನಾವೇನೋ ಶೀತ ಆಗ್ತದೆ ಶುಂಠಿಗೆ ಅಂತ ಹೇಳ್ತಾ ಇದ್ವೋ, ಈಗ ವಾತಾವರಣದಲ್ಲಿರುವಂತ ತೇವಾಂಶವನ್ನ ತಗೊಂಡು ಬೆಳೆಯುವಂತ ಬೆಳೆಗಳು ದಿವಳ ಧಾನ್ಯಗಳು. ಸೊ ಅದಕ್ಕೆ ಕೆಲವು ಟೈಮಲ್ಲೆಲ್ಲ ನಮ್ಗೆ ನವೆಂಬರ್, ಡಿಸೆಂಬರ್, ಜನವರಿ ಆಸುಪಾಸಲ್ಲಿ ಈ ತರ ದಿವಳ ಧಾನ್ಯಗಳನ್ನ ಬರೀ ಖಾಲಿ ಜಮೀನಲ್ಲಿ ಚೆಲ್ಲಿ ನೀರಾವರಿ ಇಲ್ದೇನೆ ಬೆಳೆಯುವಂತ ಬೆಳೆಗಳಾಗಿರೋದ್ರಿಂದ ಇದು ಖಂಡಿತವಾಗ್ಲೂ ನಮ್ಗೆ ಶೀತನ ತುಂಬಾ ಅವಾಯ್ಡ್ ಮಾಡ್ತದೆ. ಇನ್ನು ನಮ್ಗೆ 3.5 ಟನ್ ಅಷ್ಟು ಹಸಿರೆಲೆ ಗೊಬ್ಬರ ವಾತಾವರಣದಿಂದ ನಾವು ಭೂಮಿಗೆ ಸೇರಿಸಿದಾಗ ಇವತ್ತು ಮಣ್ಣಿನಲ್ಲಿ ಸತ್ವಗಳನ್ನು pH ಇರ್ಬೋದು, ಮತ್ತೆ ಭೂಮಿಯ ಇಂಗಾಲ, ಕಾರ್ಬನ್, ಮತ್ತೆ ಎಲೆಕ್ಟ್ರಾನಿಕ್ ಪವರ್ 6.5 to 7.5 pH, 0.5 to 0.75 ಇಸಿ ಅಂತ ಏನ್ ಕರೀತಾ ಇದ್ವೋ ಅದು ನಮ್ಗೆ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಸೂಕ್ಷ್ಮ ಪೋಷಕಗಳು ಜಿಂಕು, ಬಾರಾನು, ಮೆಲಿಡಿಯಂ, ಕಬ್ಬಿಣ ಈ ತರದೆಲ್ಲ ನಮ್ಗೆ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಈ ತರ ಹಸಿರೆಲೆ ಗೊಬ್ಬರಗಳು ಮತ್ತೆ ದನದ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಈಗ ಅವ್ರು ಆಲ್ರೆಡಿ ಕಾಂಪೋಸ್ಟ್ಗೆ ಈಗ ತಗೊಂಡ್ಬರ್ತಿದ್ದಾರೆ. ಕಾಂಪೋಸ್ಟ್ ಮಾಡೋದ್ರಿಂದ ಏನಪ್ಪ ಕಾಂಪೋಸ್ಟ್ ಗೊಬ್ಬರನ ಮಾಡಲೇಬೇಕಾ ಅಂತ ಕೇಳ್ತಾ ಇದ್ರ. ಸೊ ದಿವಳ ಧಾನ್ಯಗಳನ್ನ ಭೂಮಿಗೆ ನಾವು ಮಲ್ಚ್ ಮಾಡೋದ್ರಿಂದ ನಮಗೆ 3 ಟನ್ ಅಷ್ಟು ಹಸಿರೆಲೆ ಗೊಬ್ಬರ ಜೊತೆಗೆ 15 ಟನ್ ತಿಪ್ಪೆ ಗೊಬ್ಬರನ ಬಳಸ್ಕೊಳೋದ್ರಿಂದ ಅದನ್ನ ದಿಬ್ಬದ ಮೇಲೆ ಕೊಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಯಾಕಪ್ಪ ಕೊಡಲ್ಲ ಅಂದ್ರೆ ಶುಂಠಿಯಲ್ಲಿ ನಮಗೆ ಬೇರೆ ಏನು ಬೆಳವಣಿಗೆ ಆಗಿರಲ್ಲ. ನಾಟಿ ಮಾಡೋ ಟೈಮಲ್ಲಿ ನಮ್ಗೆ ಈ ಗೊಬ್ಬರಗಳು ಆಲ್ರೆಡಿ ನಮ್ಗೆ ಹಸಿರೆಲೆ ಗೊಬ್ಬರ ಇರೋದ್ರಿಂದ ಅದು ನಾಟಿಗೆ ಏನೆಲ್ಲ ಬೇಕೋ ಅದನ್ನ ಖಂಡಿತವಾಗ್ಲೂ ಅದು ಒದಗಿಸ್ಕೊಡ್ತದೆ. ಇನ್ನು ಬೇರೆ ಆದಾಗ ತಿಪ್ಪೆ ಗೊಬ್ಬರ ಕೊಡೋದ್ರಿಂದ ಕರೆಕ್ಟ್ ಟೈಮ್ಗೆ ಅಂದ್ರೆ ಅದು ತಿನ್ನೋ ಊಟ ಆಹಾರ ತಿನ್ನೋಂತ ಟೈಮ್ಗೆ ನಾವು ಗೊಬ್ಬರ ಮೇಲೆ ಕೊಡ್ತೀವಿ. ಸೊ ಅದು ಕರೆಕ್ಟ್ ಆಗಿ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಸರ್. ಯಾಕಂದ್ರೆ ಲಾಸ್ಟ್ ಇಯರ್ ನೀವು ಶುಂಠಿ ಮಾಡಿದ್ರೆ ನಿಮ್ಗೆ ತುಂಬಾ ಲೇಟ್ ಆಗಿ ಸಿಕ್ಕಿದೀವಿ ನಾವು. ನಿಮ್ಮ ಅನುಭವ ಸಾಕಷ್ಟು ನೀವು ಸ್ಟಡಿ ಮಾಡ್ತಾನೆ ಇದ್ರ, ತುಂಬಾ ಖುಷಿ ಆಗ್ತದೆ. ಇವತ್ತು ನಮ್ಗೊಂದು ಗಿಫ್ಟ್ ಸಹ ಕೊಟ್ಟಿದ್ರೆ ನೀವು. ಸರ್ ಹೇಳಿ ಸರ್, ಈ ದಿವಳ ಧಾನ್ಯಗಳ ಬಗ್ಗೆ ನೀವು ಸ್ಟಡಿ ಮಾಡ್ದಂಗೆ. ಯಾಕಂದ್ರೆ ನಾವು ದಿವಳ ಧಾನ್ಯಗಳು ಹೇಳ್ದಾಗ ನೀವು ಎಣ್ಣೆ ಕಾಳುಗಳನ್ನ ಹಾಕಿದ್ರ ಮತ್ತೆ ಎಪ್ಸೆಂಡ್ ಮೇಲೆ ಬಳಸ್ಕೊಂಡಿದ್ರ, ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಗೆ ನೀವು ಸ್ಟಡಿ ಮಾಡಿರೋ ಪ್ರಕಾರ ಏನ್ ಅನ್ಸುತ್ತೆ ಸರ್ ಇದು ಕಾನ್ಸೆಪ್ಟ್? ಇಲ್ಲ, ಇದು ಖಂಡಿತ ಒಳ್ಳೇದು. ನಾವು ಸೆಣಬನ್ನ ಮೊದಲು ನಮ್ಮ ತೋಟದಲ್ಲಿ ಹಾಕಿದ್ವಿ, ಅಡಿಕೆ ತೋಟದಲ್ಲಿ ಹಾಕಿ ಅದನ್ನ ಮಲ್ಚಿಂಗ್ ಮಾಡಿದ್ವಿ. ಅದರದ ರಿಸಲ್ಟ್ ಡಿಫ್ರೆನ್ಸ್ ಆಯ್ತು ನಮ್ಮ ಮೊದ್ಲಿನಕ್ಕೂ ಅದಕ್ಕೆ ಸೆಣಬು ಹಾಕಿದ್ಕು. ಅದಕ್ಕೆ ನೀವು ಹೇಳಿದ ಕಾನ್ಸೆಪ್ಟ್ ನಮ್ಗೆ ಒಳ್ಳೇದನ್ನಿಸ್ತು. ಅದಕ್ಕೆ ಆ ದ್ವಿದಳ ಜೊತೆಗೆ ಸೆಣಬನ್ನ ಮತ್ತು ಗುರಳು ಎಲ್ಲ ಎಣ್ಣೆ ಕಾಳು. ಯಾವ ಕಾಳು ಯೂಸ್ ಮಾಡಿದ್ರಿ ಸರ್ ಈಗ? ಅಲಸಂದಿ, ಅವ್ರಿ, ಕಡ್ಲಿ, ಹೆಸರು, ಆಮೇಲೆ ಅಲಸಂದಿಯಲ್ಲಿ ಮತ್ತು ಕೆಂಪು, ಬಿಳಿ, ಕಡ್ಲಿ ಅದರಲ್ಲಿ, ಆಮೇಲೆ ಕೆಂಪು ಅವ್ರಿ, ಬಿಳಿ ಅವ್ರಿ, ಆಮೇಲೆ ಗುರಳು, ಸಾಸಿವೆ, ಕಡ್ಲಿ, ಒಟ್ಟು 10 ತರದ ಧಾನ್ಯಗಳನ್ನ ಬಿತ್ತಿದ್ದೀವಿ. ಎಕರೆಗೆ 50 ಕೆಜಿ ಹಾಕಿದ್ರ. ಸೊ ಆಲ್ರೆಡಿ ನೀವು ಇನ್ನು ಆಲ್ರೆಡಿ ಇನ್ನು ಫ್ಲವರ್ ಸ್ಟಾರ್ಟ್ ಆಗಿದೆ. ಇನ್ನು ನಮ್ದು ಇದು ಏನು ಅಳಸಂದೆ ಎಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಇನ್ನೊಂದು 15 ದಿವಸದಲ್ಲಿ ನಿಮ್ಗೆ ಇದು ಫ್ಲವರ್ ಎಲ್ಲ ತೋಟ ಎಲ್ಲ ನೀಟಾಗಿ ಕಾಣುತ್ತೆ. ಸೊ ಮೊನ್ನೆ ಮಳೆ ಆಗಿರೋದ್ರಿಂದ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಆಗಿದೆ. ಅದು ನೀಟಾಗಿ ಮಲ್ಚ್ ಮಾಡ್ಕೊಳ್ಳಿ ಸರ್. ಮಲ್ಚ್ ಮಾಡಾದ್ಮೇಲೆ ಬಲರಾಮನ್ ನೆಗಳಲ್ಲಿ ಮತ್ತೆ ಒಂದು 4-5 ದಿವಸ ಬಿಟ್ಟಾದ್ಮೇಲೆ ಉಳುಮೆ ಮಾಡಿಕೊಂಡು ರೋಟ್ರ್ ಹೊಡಿಸಿ ಪೂರ್ವ ಪಕ್ಷಿ ಮನೆ ಸಾಲ್ ಬರಬೇಕು. 18-20 ಅಡಿ ಒಂದು ಮಡಿ ಮಾಡ್ಕೊಳ್ಳಿ. ತೋಟ ಸುತ್ತ ಹೊರಗಡೆಯಿಂದ ನೀರು ಬರ್ದಿರೋ ಥರ ನಿಮ್ಮ ತೋಟದ ನೀರು ಸರಾಗ ಆಚೆ ಹೋಗೋ ಥರ ಕಾಲುವೆಗಳು ಮಾಡಿಕೊಂಡು ಪೂರ್ವ ಪಕ್ಷಿ ಮಸಾಲ ಕೊಡಿ. 3 ಅಡಿ ದಿಬ್ಬ ಮಾಡಿ ಸರ್. ಎರ್ಜಿಂದ 1 ಅಡಿ, ಈ ಎರ್ಜಿಂದ 1 ಅಡಿ, 1 ಅಡಿ ಅಂತರ ಅಂದರೆ ಒಳಗಡೆಗೆ ಶುಂಠಿ ನಾವು ನಾಟಿ ಮಾಡ್ಕೊಬೇಕಾಗ್ತದೆ ಸರ್. ಇನ್ನು ಬಿತ್ತನೆ ಬೀಜ ಆಯ್ಕೆ ಆಲ್ರೆಡಿ ತೋಟಗಳು ನೋಡ್ತಾ ಇದ್ದೀರಾ, ಬಿತ್ತನೆ ಬೀಜನ ಆಯ್ಕೆನ ತುಂಬ ಕೇರ್ಫುಲ್ ಆಗಿ ಮಾಡಿ. ಯಾಕಂದ್ರೆ ನಮ್ಮ ಅರ್ಧ ಕೆಲಸ ಕಂಪ್ಲೀಟ್ ಆಗೋದೆ ಬಿತ್ತನೆ ಬೀಜ ಆಯ್ಕೆದಲ್ಲಿ. ನೀಟಾಗಿ ಮಾಡ್ಕೊಳ್ಳಿ. ಮತ್ತು ಯಾಕಂದ್ರೆ ಇವಾಗ ನಿಮ್ಮದೊಂದು ಡಾಕ್ಯುಮೆಂಟ್ ಏನು ಮಾಡ್ತಾ ಇದ್ದಂದ್ರೆ ಮುಂದಿನ ದಿನಗಳಲ್ಲಿ ತಿಪ್ಪೆ ಗೊಬ್ಬರ ಕಾಂಪೋಸ್ಟ್ ಇರ್ಬೋದು, ಬಿತ್ತನೆ ಮಾಡೋಂಥದ್ದು. ಸೊ ಪ್ರಾರಂಭಿಕ ಹಂತ ಇವಾಗ ನೀವು ದಿವಳ ಧಾನ್ಯ ಮಾಡಿದ್ರೆ ಅದನ್ನು ತಿಪ್ಪೆ ಗೊಬ್ಬರನ್ನು ಕಾಂಪೋಸ್ಟ್ ಮಾಡ್ತೀರಾ, ಬೀಜೋಪಚಾರ ಒಂದು ಹಂತದಲ್ಲಿ ಬಂದಾಗ ಅದ್ರ ರಿಸಲ್ಟ್ನ ನಾವು ಹಂತವಾಗಿ ರೈತರಿಗೆ ತಿಳಿಸ್ಕೊಳಕ್ಕೆ ಈಸಿ ಆಗುತ್ತೆ. ಒಂದು ಏನಾದರೂ ಒಂದು ಖುಷಿ ಅಂತ ಮಾಡಿದ್ರೆ ಇನ್ನೊಬ್ರಿಗೆ ಮಾದರಿ ಆಗಿರಬೇಕು. ಸೊ ನೀವು ಅದನ್ನು ತೊಗೊಂಡಿದ್ರೆ ಸೀರಿಯಸ್ ಆಗಿ ತೊಗೊಂಡಿದ್ರೆ ನಮಗೂ ಒಂದು ಖುಷಿ ಇದೆ ಸರ್. ಖಂಡಿತವಾಗ್ಲು ಮಾಡಿ ಸರ್.
ಒಳ್ಳೆಯ ನಿಮ್ಮ ಒಂದು ಪ್ರೇರಣೆ ಅಂದ್ರೆ ನಾವು ಲಾಸ್ಟ್ ಹಾಕಿದಾಗ ನಮಗೆ ನಿಮ್ಗೆ ಕನೆಕ್ಟ್ ಆಗಲಿಲ್ಲ ಯೂಟ್ಯೂಬಲ್ಲಿ 6 months ಅಂದ್ರೆ ಜೂನ್ ಜುಲೈ ಆ ಟೈಮ್ನಲ್ಲಿ ನೀವು ಸಿಕ್ಕ್ರಿ ಆಲ್ರೆಡಿ ನಮ್ದೆಲ್ಲ ಕೊಳೆ ರೋಗ ಬಂದಿತ್ತು ಆದರೂ ನಾವು ಟ್ರೈ ಮಾಡಿದ್ವಿ ನಿಮ್ದು ಅದು ರಿಸಲ್ಟ್ ಬಂತು ಆದ್ರೆ ಆಲ್ರೆಡಿ ನಮ್ಮ ಸೊಂಟಿಗೆ 6 ತಿಂಗಳು ಆಗಿರೋದ್ರಿಂದ ಅದು ಮತ್ತೆ ಯೂಸ್ ಆಗಲ್ಲ ಅಂತಂದು ನಾವು ಅದನ್ನ ಅಲ್ಲಿ ಸ್ಟಾಪ್ ಮಾಡಿದ್ವಿ ಮೊದಲೇ ಸಿಕ್ಕಿದ್ರೆ ನಮ್ಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಇಂದ ನಿಮ್ದು ಫಾಲೋಅಪ್ ಮಾಡ್ತಾ ಇದ್ದೀನಿ ಮಾಡಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ಆಗಿ ಕೇಳೋದೇನಂದ್ರೆ ಇವತ್ತಿನ ಯುವಕರಿಗೆ ಕೃಷಿ ಬಗ್ಗೆ ಏನ್ ಹೇಳ್ತೀರ ಸರ್ ನೀವು ಸರ್ ರೈತರು ಇಲ್ಲ ಅಂದ್ರೆ ಕೃಷಿ ಇಲ್ಲ ಅಂದ್ರೆ ಯಾರು ಇಲ್ಲ ಆದ್ರೆ ರೈತರು ನಾವು ಭೂಮಿ ತಾಯಿ ಇವತ್ತು ಕೈ ಬಿಡಂಗಿಲ್ಲ ಕಷ್ಟಪಟ್ಟು ದುಡಿದ್ರೆ ಅದು ನಮಗೆ ರಿಟರ್ನ್ ಸಿಗುತ್ತೆ ಅದ್ರ ಜೊತೆಗೆ ಸರ್ಕಾರದಿಂದ ಬೆಂಬಲ ಬೆಲೆ ಮತ್ತು ರೈತರು ಹುಯಿ ಅಂತ ಒಂದೇ ಬೆಳೆ ಮಾಡಬಾರ್ದು ಅದರಲ್ಲೇ ಪಾರ್ಟ್ ಪಾರ್ಟ್ ಮಾಡ್ಬೇಕು ಎಲ್ಲ ಥರದ ಬೆಳೆನೂ ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋಂಥ ಸಾಕಷ್ಟು ಜನ ಯುವಕರು ಕೆಲಸದ ಜೊತೆ ಜೊತೆಗೆ ಕೃಷಿ ಕಡೆ ಗಮನ ಕೊಡ್ತಾವ್ರೆ ಸೊ ಅವ್ರ ಪ್ಲ್ಯಾನ್ ಏನಂದ್ರೆ ಅಟ್ಲೀಸ್ಟ್ ಒಂದು ಇನ್ನೊಂದು 2 ವರ್ಷ ಏನಾದರೂ ಕೃಷಿಯಲ್ಲಿ ಡೆವಲಪ್ಮೆಂಟ್ ಆದಮೇಲೆ ನಾವು ಕೆಲಸ ಬಿಟ್ಟು ಊರಿನ ಕಡೆನೇ ಸೆಟ್ಲ್ ಆಗ್ಬೋದಾ ಅನ್ನೋದೊಂದು ಯೋಚನೆಗಳಲ್ಲಿ ತುಂಬ ಜನ ಇದ್ದಾರೆ ಅವರು ಮತ್ತು ಅವರಿಗೆ ಕೃಷಿ ಬಗ್ಗೆ ಯಾವತ್ತೂ ಬೇಸರ ಆಗಬಾರ್ದು ಅನ್ನೋದು ನಮ್ಮ ಒಂದು ಇದು ಕೃಷಿಗೆ ಬರಲಿ ಕೃಷಿನ ಇಷ್ಟಪಡಲಿ ಕೃಷಿಯಲ್ಲಿ ಖಂಡಿತವಾಗ್ಲೂ ಆರೋಗ್ಯ ಇದೆ ಸ್ವಂತ ಜಮೀನಿತ್ತು ಅಂದರೆ ಖಂಡಿತ ಬರ್ಬೋದು ಅವರು ಬಂದು ಅವರು ಒಂದು 2-3 ವರ್ಷ ಏನೋ ಅದರಲ್ಲಿ ಪ್ರಯತ್ನ ಮಾಡಿ ಮೇಲೆ ಬರೋವರೆಗೂ ಅವ್ರಿಗೆ ಅಂದರೆ ಹಣಕಾಸಿನ ತೊಂದರೆ ಇದ್ದಂಗೆ ಜೊತೆ ಜೊತೆಗೆ ಬರಲಿ ಅಂದರೆ ಹಾಂ ಬಂದರೆ ಒಳ್ಳೆಯದು ಇಲ್ಲಿ ಬಂದ್ಬಿಟ್ಟು ಅಯ್ಯೋ ಕೃಷಿ ಬಂದ್ವಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಅನ್ನೋದಕ್ಕಿಂತ ಅವರೇ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು ಮತ್ತು ನೀವು ಹೇಳ್ದಂಗೆ ಇದರಲ್ಲಿ ಆರೋಗ್ಯನೂ ಇದೆ ಆರೋಗ್ಯ ಆರೋಗ್ಯ ಖಂಡಿತ ಸರ್ ನೆಕ್ಸ್ಟ್ ಇನ್ನು ಮುಂದಿನ ತಯಾರಿಗಳೇನಿದೆಯೋ ಅದನ್ನೆಲ್ಲ ಮಾತಾಡಿದ್ವಿ ಸೊ ಅದು ಅಂತಂತವಾಗಿ ಖಂಡಿತವಾಗಿ ಮಾಡ್ಕೊಳೋಣ ಸರ್ ಹಾವೇರಿಯಲ್ಲಿ ಏನಾದರೂ ಒಂದು ಹೊಸದಾಗಿ ನಿಮ್ಮಿಂದ ಕಲಿಯಂಗಾಗಲಿ ಸರ್ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇವತ್ತು ಸೋಷಿಯಲ್ ಮೀಡಿಯಾನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾನ ಎಲ್ಲಾನು ಇದೆ ಸೊ ಸೋಷಿಯಲ್ ಮೀಡಿಯಾದಿಂದ ಇನ್ನೊಬ್ಬರಿಗೆ ನೀವು ಮಾದರಿ ಆಗಲಿ ಸ್ಫೂರ್ತಿ ಆಗಲಿ ಅಂತೇಳಿ ನಾವಂತೂ ಖಂಡಿತವಾಗ್ಲು ನಿಮ್ಮ ಜೊತೆ ಸಾಧ್ಯ ಅದನ್ನು ಮೀರಿ ಖಂಡಿತವಾಗ್ಲು ನಿಮ್ಮ ಜೊತೆ ನಿಂತ್ಕೊಂತೀವಿ ಸರ್ ಖಂಡಿತ ಮಾಡಿ ಸರ್ ಧನ್ಯವಾದ.